ಎಲ್ಲರೂ ಧನ್ಯವಾದ. ಪ್ರತಿಯೊಬ್ಬರು ನನಗೆ ಅಂದರೆ ನಿಮ್ಮ ಮೂಲಕ ನಾನು ಎಲ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಂಟರ್ನೆಟಲ್ಲಿ ಐ ಸ್ಟಿಲ್ ನೋ ಎಷ್ಟೊಂದು ಜನ ಈ ಸಿನಿಮಾಗೆ ಇದು ಕನ್ನಡದ ಅಭಿಮಾನ ಅನ್ನೋದು ನಮ್ಮ ಹೆಮ್ಮೆ ಅಂತ ತಗೊಂಡು ಈ ಸಿನಿಮಾನ ಪ್ರಮೋಟ್ ಮಾಡಿದ್ದಾರೆ. ಎಷ್ಟೊಂದು ಜನ ಪ್ರಾಬ್ಲಿ ಒಬ್ರಿಗೆ ಇನ್ನೊಬ್ರಿಗೆ ಪರಿಚಯನೇ ಇಲ್ಲ. ಇಂಟರ್ನೆಟ್ ಒಂದು ದೊಡ್ಡ ಆರ್ಮಿನೇ ಕ್ರಿಯೇಟ್ ಆಗಿದೆ ಶ್ರೀಮನಾರಾಯಣ ಸಿನಿಮಾನ ಪ್ರಮೋಟ್ ಮಾಡೋಕ್ಕೆ. ಸ್ಟಾರ್ಟಿಂಗ್ ನಾನು ಇನ್ನೂ ಸ್ವಲ್ಪ ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲಿ ಇನ್ನೂ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಆ ಸ್ಟಾರ್ಟಿಂಗಲ್ಲಿ ಪ್ರಮೋಟ್ ಮಾಡೋಕ್ಕಾಗಿರಲಿಲ್ಲ. ಬಟ್ ನಾವು ಟ್ರೈಲರ್ ಬಿಟ್ಟು ಕೂಡಲೇ ಅದಕ್ಕೆ ಮುಂಚಿನ ಇಂಪ್ಯಾಕ್ಟ್ ಒಂದಿಷ್ಟು ಜನ ಇಂಟರ್ನೆಟ್ಟಲ್ಲಿ ಹೋಗಿ ನಾರ್ತ್ ಇಂಡಿಯಾಸ್ ಹತ್ರ ಹೋಗಿ ರಿವ್ಯೂಸ್ ಹಾಕಿ ಅಂತ ರಿಕ್ವೆಸ್ಟ್ ಮಾಡಿ, ಸೌತ್ ಇಂಡಿಯಾದಲ್ಲಿ ಯಾರು ಒಳ್ಳೊಳ್ಳೆ ರಿವ್ಯೂಸ್ ಇದ್ದಾರೆ ಎಲ್ಲರತ್ರ ರಿಕ್ವೆಸ್ಟ್ ಮಾಡಿ ಒಂದಿಷ್ಟು ಜನ ಯಾರಪ್ಪ ಇದು ಯಾವ ಸಿನಿಮಾ ಇದು ಯಾಕೆ ಇಷ್ಟೊಂದು ರಿಕ್ವೆಸ್ಟ್ ಬರ್ತಾ ಇದ್ದಾರೆ ನಮ್ಗೆ ರಿವ್ಯೂ ಮಾಡೋಕ್ಕಂತ ಅಂತ ಹೇಳಿ ಅವ್ರು ರಿವ್ಯೂ ಮಾಡಿದ್ದು ಇದೆ. ಆ್ಯಂಡ್ ಅದರಿಂದ ನಮಗೆ ಎಷ್ಟು ಸಹಾಯ ಆಗಿದೆ ಅಂತಂದರೆ ಅದನ್ನು ನಾನು ಮುಖ್ಯ ಪೂರ್ತಿ ತಂಡ ನಿಮಗೆಲ್ಲರಿಗೂ ಆಭಾರಿ. ನಾವು ಸೊ ಥ್ಯಾಂಕ್ ಯು ಸೋ ಮಚ್. ನಿಮಗೆ ನೀವೆಲ್ಲರೂ ಸಿನಿಮಾ ನೋಡಿದ್ದೀರಾ? ಸೊ ಒಂದಿಷ್ಟು ಜನರಿಗೆ ಇಷ್ಟ ಆಗಿರುತ್ತೆ, ಒಂದಿಷ್ಟು ಜನರಿಗೆ ಇಷ್ಟ ಆಗಿರಲ್ಲ ಸಿನಿಮಾ. ಬಟ್ ಇಷ್ಟ ಆಗಿರಲಿ ಅಥವಾ ಆಗದೇ ಇರಲಿ, ನಾವು ಪಟ್ಟಿರುವಂತಹ ಶ್ರಮ ಏನಿದೆ ಅದು ನಿಮಗೆ ತೆರೆ ಮೇಲೆ ಕಾಣಿಸ್ಕೊಳುತ್ತೆ. ಅದಂತೂ ನಾನು ಅದಂತೂ ಅಟ್ಲೀಸ್ಟ್ ನೀವು ಎಲ್ಲರೂ ಅಬ್ಸರ್ವ್ ಮಾಡಿರ್ತೀರಾ. ಇಷ್ಟ ಆಗಿರೋರಿಗೆ ಡೆಫಿನೆಟ್ಲಿ ನಾವು ಇನ್ನೊಂದು ಸಿನಿಮಾ ಮಾಡಿದಾಗ ಇದಕ್ಕಿಂತಲೂ ಚೆನ್ನಾಗಿ ಮಾಡೋಕ್ಕೆ ಏನೇ ಪ್ರಯತ್ನ ಪಡ್ತೀವಿ. ಅವನೇ ಶ್ರೀಮನಾರಾಯಣ ಸಿನಿಮಾ ರೈಟಿಂಗಿಂದ ಹಿಡಿದು ಪೋಸ್ಟ್ ಪ್ರೊಡಕ್ಷನ್ವರೆಗೂ ನಮಗೆ ಒಂದು ದೊಡ್ಡ ಲರ್ನಿಂಗ್ ಪ್ರೊಸೆಸ್ ಆಗಿತ್ತು ಪ್ರತಿಯೊಂದು ಹಂತದಲ್ಲಿ. ಯಾಕಂದರೆ ನಾವು ಇದುವರೆಗೂ ಶೂಟ್ ಮಾಡಿದಂಥ ಎಲ್ಲ ಸಿನಿಮಾಗಳು ಅಷ್ಟೇ ತುಂಬ ಲೈವ್ ಲೊಕೇಶನಲ್ಲಿ ಶೂಟ್ ಮಾಡಿದ್ವಿ, ಆಮೇಲೆ ತುಂಬ ಕಡಿಮೆ ವೆಚ್ಚದಲ್ಲಿ ಶೂಟ್ ಮಾಡಿದ್ವಿ. ಇದು ಮೊದಲನೇ ಬಾರಿ ನಾವು ಸೆಟ್ ಎಲ್ಲ ಹಾಕಿ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಸ್ಟೈಲಲ್ಲಿ ಶೂಟ್ ಮಾಡೋಕ್ಕೆ ಪ್ರಯತ್ನ ಪಟ್ವಿ. ಆ್ಯಂಡ್ ಇಟ್ ವಾಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯೆನ್ಸ್, ಮೊದಲನೇ ಎಕ್ಸ್ಪೀರಿಯೆನ್ಸ್ ನಂದು. ಸೊ ಡೆಫಿನೆಟ್ಲಿ ತಪ್ಪುಗಳು ಆಗಿರುತ್ತೆ ಒಂದಿಷ್ಟು, ನನಗೆ ಸಿನಿಮಾ ನೋಡಬೇಕಾದ್ರೆ ತುಂಬ ತಪ್ಪುಗಳು ಕಾಣಿಸ್ಕೊಳ್ಳುತ್ತೆ. ಬಟ್ ನಮಗಿರೋ ಬಜೆಟಲ್ಲಿ, ನಮಗಿರೋ ಎಕ್ಸ್ಪೀರಿಯೆನ್ಸಲ್ಲಿ, ನಮಗಿರೋ ಮೆಚೋರಿಟಿ ಲೆವೆಲ್ಗೆ ನಮ್ಮ ಕೈಯಲ್ಲಿ ಸಾಧ್ಯನೋ ಅಂಥ ಒಂದು ಸಿನಿಮಾ ಮಾಡಿದ್ವಿ. ಸಿನಿಮಾ ಇಷ್ಟ ಆಗಿ ಅದನ್ನು 2000 ನೋಡಿದವರಿಗೆ ಎಲ್ರಿಗೂ ಇನ್ನೊಮ್ಮೆ ಧನ್ಯವಾದ. ನಿಮಗೆ ಸಿನಿಮಾ ನೋಡಿದ ಮೇಲೆ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ಕೇಳ್ಬೋದು, ನಿಮ್ಮ ಪೂರ್ತಿ ತಂಡ ಇದೆ. ಸಚಿನ್ ಮನಿ, ಈ ಸಿನಿಮಾದ ಪೂರ್ತಿ ತಂಡ ಎಷ್ಟು ಕೆಲಸ ಮಾಡಿದೆ ಅಂತ ಹೇಳಿದ್ರೆ, ಇವಾಗ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅವರು ಇದ್ದಾರೆ, ಅವ್ರ ಹತ್ರ ನೀವು ಪ್ರಶ್ನೆ ಕೇಳಿದ್ರು ಎಲ್ಲದಕ್ಕೂ ಉತ್ತರ ಕೊಡ್ತಾರೆ. ನಿಮ್ಮ ಊಟ ಹೊತ್ತು ನೀವು ಬರ್ಬೋದು ಕಿರಣ್. ಸೊ ನಿಮ್ಮಿಂದ ಏನಾದ್ರು ಪ್ರಶ್ನೆ ಇದ್ರೆ ನೀವು ಕೇಳ್ಬೋದು. ಪಾರ್ಟ್ 2 ಪ್ಲಾನ್ ಸದ್ಯಕ್ಕೆ ನಾವು ಇದುವರೆಗೂ ಏನು ಮಾಡಿಲ್ಲ. ಬಟ್ ಮಾಡೋ ಚಾನ್ಸಸ್ ಇದೆ. ಪ್ರೀಕ್ವಲ್ ಇಲ್ಲ ಅಂದ್ರೆ ಐಡಿಯಾ ಆಫ್ ನಾರಾಯಣ ಏನಂತಂದ್ರೆ, ನಮ್ದು ಆಬ್ವಿಯಸ್ಲಿ ನಮ್ಮ ಇಂಡಿಯನ್ ಮಿಥಾಲಜಿಯಿಂದ ತಗೊಂಡಿರುವಂತಹ ಒಂದು ಐಡಿಯಾ ಅದು. ಆ ಮಿಥಾಲಜಿನ ಇವತ್ತಿನ ವೆಸ್ಟರ್ನ್ ಕೈಂಡ್ ಆಫ್ ಸಿನಿಮಾ ಮೇಕಿಂಗ್ ನಾವು ಅಡಾಪ್ಟ್ ಮಾಡಿದ್ರೆ ಯಾವ ಥರ ಅದನ್ನು ಪ್ರೊಜೆಕ್ಟ್ ಮಾಡ್ಬೋದು ಸಿನಿಮಾನ, ಆ ಐಡಿಯಲ್ಲಿ ಮಾಡಿರೋದು. ಸೊ ನಾರಾಯಣನ ನಾವು ಪ್ರೀಕ್ವಲ್ ಅಥವಾ ಸೀಕ್ವಲ್ ಏನೇ ಮಾಡಿದ್ರು ಇನ್ನೊಂದು ಬೇರೆ ಒಂದು ಟೈಮ್ ಲೈನಲ್ಲಿ ಮಾಡ್ತೀವಿ. ಅಂದರೆ ಇದರದ್ದು ಈ ಸ್ಟೋರಿದ ಕಂಟಿನ್ಯೂಷನ್ ಥರ ಮಾಡಲ್ಲ, ಅಥವಾ ಈ ಸ್ಟೋರಿದ್ದು ಎಕ್ಸಾಕ್ಟ್ಲಿ ಪ್ರೀಕ್ವಲ್ ಥರ ಮಾಡಲ್ಲ. ಮಾಡಿದರೆ ಪ್ರಾಬ್ಲಿ ವಿಲ್ ಪ್ಲೇಸ್ ದ ಫಿಲ್ಮ್ ಇನ್ 1800 ಆ್ಯಂಡ್ ಆರ್ ಏನೋ ಸ್ವಾತಂತ್ರ್ಯ ಸಿಗೋ ಮುಂಚೆ ಆ ಟೈಮ್ ಲೈನಲ್ಲಿ ಬ್ರಿಟಿಷರ್ ಕಾಲದಲ್ಲಿ ನಾರಾಯಣ ಇದ್ರೆ ಆ ಕಾಲದಲ್ಲಿ ಹಿಂಗಿದ್ದ, ಬೇರೆ ಅವತಾರ ನಾರಾಯಣ ದಶಾವತಾರ ಹಿಂಗಿದೆ ಅಲ್ವಾ, ಬೇರೆ ಬೇರೆ ಕಾಲಘಟ್ಟದಲ್ಲೇ ಬರುವಂತ ಅವತಾರಗಳಲ್ಲ. ಆ ತರ ಪ್ರಯತ್ನ ಪಡ್ಬೇಕು ಆ ತರ ಹಿಡಿದಿರೋದು ನನಗೆ.